ಸರ್ಕಾರ ಕಂದಾಯ ಇಲಾಖೆ ಕಂದಾಯ ನೌಕರರ ಸಂಘ ಇಳಕಲ್ ಕಂದಾಯ ದಿನಾಚರಣೆಯನ್ನು ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಹನುಮನ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಗೌರಮ್ಮ ಕಾಶಪ್ಪನವರ್, ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್, 2023-24 ಸಾಲಿನ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ, ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಧಾನ್ಯ ಸಂಗ್ರಹಣಾ ಸಾಮಗ್ರಿಗಳ ಪೀಠೋಪಕರಣಗಳ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಾಡಿಗೀತೆ ಹಾಡಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕಂದಾಯ ಇಲಾಖೆ ದಿನಾಚರಣೆ ಹಾಗೂ ಹುನಗುಂದ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಇದೇ ವೇಳೆ ಕಂದಾಯ ಇಲಾಖೆ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ವತಿಯಿಂದ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ನಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ಗಳನ್ನು ಶಾಸಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ವಿತರಣೆ ಮಾಡಿದರು. ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬಾಗಲಕೋಟೆ ಅವರು ಶಾಸಕರು ವಿಜಯಾನಂದ ಎಸ್ ಕಾಶಪ್ಪನವರ್ ಫಲಾನುಭವಿಗಳಿಗೆ ಮಂಜೂರಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದರು. ನಂತರ ಇಳಕಲ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಶಾಸಕರಿಗೆ ಹುಟ್ಟುಹಬ್ಬದ ನಿಮಿತ್ತ ಸನ್ಮಾನಿಸಿ ಗೌರವಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಇದೇ ವೇಳೆ ವಿಕಲಚೇತನರಿಗೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಲಾಯಿತು. ಕಂದಾಯ ದಿನಾಚರಣೆಯ ಪ್ರಯುಕ್ತ ಕ್ರೀಡೆಗಳನ್ನು ಏರ್ಪಡಿಸಿದ್ದು ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ವಿಜೇತರಿಗೆ ಶಾಸಕರು ಮೆಡಲ್ಗಳನ್ನು ವಿತರಣೆ ಮಾಡಿದರು. ನಂತರ ಎಲ್ಲ ಇಲಾಖೆಯ ಅಧಿಕಾರಿಗಳು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಗೌರವಿಸಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರು ಗೌರಮ್ಮ ಕಾಶಪ್ಪನವರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಮತಿ ವೀಣಾ ಕಾಶಪ್ಪನವರ್, ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕೂಡಲಗಿ, ಹುನಗುಂದ ತಾಲೂಕು ತಹಸೀಲ್ದಾರ್ ನಿಂಗಪ್ಪ ಬಿರಾದರ್, ಸಿಡಿಪಿ ವೆಂಕಪ್ಪ ಗರಿತಿಮ್ಮನವರ್, ಇಳಕಲ್ ತಾಲೂಕು ಉಪ ತಹಸೀಲ್ದಾರ್ ಈಶ್ವರ್ ಗಡ್ಡಿ, ನೌಕರ ಸಂಘದ ಇಳಕಲ್ ಘಟಕದ ಅಧ್ಯಕ್ಷರು ಪರಶುರಾಮ್ ಪಮ್ಮಾರ್, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶ್ರೀಮತಿ ಜಾಸ್ಮಿನ್ ಕಿಲೇದಾರ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಇಳಕಲ್ ತಾಲೂಕು ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು, ವಿಕಲಚೇತನರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಅದೇ ನಾನು ಇವತ್ತ ತಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಸರ್, ದಯವಿಟ್ಟು ಅದರಂತೆ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸರ್ ನಾನು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳ ವತಿಯಿಂದ ನಾನು ಕೇಳ್ತೀನಿ ಸರ್, ಕೇಳ್ಕೊತಾ ಇದ್ದೇನೆ. ಆ ದೇವರು ನಿಮಗೆ ಆಗ್ರಹಾರಕ್ಕೆ ಕೊಟ್ಟು ಕುಟುಂಬದ ಸೌಖ್ಯದಿದ್ದು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಿ ಅಂತ ನಾನು ಆ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಸರ್. ಹಾಗಾಗಿ ವೇದಿಕೆ ಮೇಲೆ ನನ್ನ ನಾಲ್ಕು ಮಾತುಗಳನ್ನು ಆಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಇಲಾಖೆಗಳ ಮಿತ್ರರಿಗೂ ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ಇವತ್ತು ನಾಲ್ಕು ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಸಾಹೇಬರ ಮುಖಾಂತರ ನಾವು ನಮ್ಮ ಅವಳಿ ತಾಲೂಕುಗಳಿಗೆ ಮತ್ತು ಜಿಲ್ಲೆಯಿಂದ ಆಗಮಿಸಿದಂಥ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳಲ್ಲಿ ಆಯ್ಕೆಯಾದಂಥ ಫಲಾನುಭವಿ ಕೊಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಸಮಯ ಅಭಾವದ ಮಳೆ ಬರುವ ಸಾಧ್ಯತೆ ಇರೋದ್ರಿಂದ ಎರಡನೇ ನಿಮಿಷದಲ್ಲಿ ವಿಷಯಗಳನ್ನು ತಮ್ಮೆಲ್ಲರೂ ಗಮನಕ್ಕೆ ತರ್ತೀನಿ. ಇವತ್ತು ಫಸ್ಟು ಮೊದಲನೇದಾಗಿ ಏನು ಮಾಡಿದ್ರಂದ್ರೆ 23-24 ಸಾಲಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅನುದಾನದಲ್ಲಿ ವಿಕಲಚೇತನ ಅವಳಿ ತಾಲೂಕಿನ 18 ಜನ ಫಲಾನುಭವಿಗಳಿಗೆ ಮಾನ್ಯ ಶಾಸಕರು ಈಗಾಗಲೇ ಸಾಂಕೇತಿಕವಾಗಿ ಅವುಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಆಮೇಲೆ ಎರಡನೇದಾಗಿ ಸನ್ 2023-24 ಸಾಲಿನ ತಾಲೂಕು ಪಂಚಾಯತ್ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿ ಅಂಗನವಾಡಿಯ ಕೇಂದ್ರಗಳಿಗೆ ಆಹಾರ ಧಾನ್ಯ ಸಂಗ್ರಹಣಾ ಸಾಮಗ್ರಿಗಳನ್ನು ಕೂಡ ಈಗ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ರೀತಿ 23-24 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಹಲವಾರು ಗ್ರಾಮ ಪಂಚಾಯತ್ಗಳಿಗೆ ಡಿಜಿಟಲ್ ಗ್ರಂಥಾಲಯಗಳನ್ನು ಮಾಡಲಿಕ್ಕೆ ಪೀಠೋಪಕರಣಗಳನ್ನು ವಿತರಣೆ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಎಲ್ಲ ನಮ್ಮ ತಾಲೂಕಿನ ಸೂಪರ್ವೈಸರ್ಗಳಿಗೆ ಹಾಗೂ ಎಲ್ಲ 422 ಅಂಗನವಾಡಿಯ ಕಾರ್ಯಕರ್ತರಿಗೆ ಮೊಬೈಲನ್ನು ಕೂಡ ಈಗ ವಿತರಣೆ ಮಾಡಲಿದ್ದಾರೆ.
ಮಾನ್ಯ ಶಾಸಕರ ಜನ್ಮದಿನಾಚರಣೆ ಕೂಡ, ಅದರ ಜೊತೆಗೇನೆ ಅಗಡಿ ಈಶ್ವರನ ಹೇಳಿದಾಗ ನಾಲ್ಕು ವಿಶೇಷವಾದಂಥ ಇವತ್ತು ಕಾರ್ಯಕ್ರಮ. ಒಂದನೇ ಇವತ್ತು ವೈದ್ಯಕೀಯ ದಿನಾಚರಣೆ ಅದ, ವೈದ್ಯಕೀಯ ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ ಅದ, ಪತ್ರಿಕಾ ದಿನಾಚರಣೆ ಅದ, ಅದ್ರ ಜೊತೆಗೇನೆ ನಮ್ಮ ಸಾಹೇಬ್ರದ್ದು ಜನ್ಮ ದಿನಾಚರಣೆ ಅದ. ಅದು ಸೌಭಾಗ್ಯ ಅಂತ ನಾನು ಭಾವಿಸ್ಕೋತ ನಾವು ನಿನ್ನೆ ಸಾಹೇಬ್ರ ಹತ್ರ ವಿನಂತಿ ಮಾಡ್ಕೊಳ್ಳಿಕ್ಕೆ ಹೋದಾಗ, ಸರ್ ನಾವು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಕೂಡಿ ಈ ರೀತಿ ಎಲ್ಲ ಕಾರ್ಯಕ್ರಮ ಹೊಂದ್ಕೊಂಡ್ವಿ ಸರ್, ಅದರಾಗ ತಮ್ಮ ಹುಟ್ಟಿದಬ್ಬನ ಕೂಡ ನಾವು ಆಚರಣೆ ಮಾಡ್ತೀವಿ ಸರ್ ಅಂದಾಗ ಸಂತೋಷದಿಂದ ಒಪ್ಪಿಕೊಂಡ್ರು, ಈ ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ತದನಂತರ ವೈದ್ಯರ ದಿನಾಚರಣೆ, ತದನಂತರ ಪತ್ರಕರ್ತರ ದಿನಾಚರಣೆ, ತದನಂತರ ಜಿಎಸ್ಟಿ ದಿನಾಚರಣೆ. ಇವತ್ತು ಬಹಳ ಒಂದು ಸಂತೋಷದ ದಿನ, ವಿಶೇಷ ದಿನ ಜುಲೈ 1. ಯಾಕೆ ವಿಶೇಷ ದಿನ ಅಂದ್ರೆ ಇವತ್ತು ವೈದ್ಯರ ದಿನಾಚರಣೆ, ಕಂದಾಯ ಇಲಾಖೆಯ ದಿನಾಚರಣೆ ಮತ್ತು ಜಿಎಸ್ಟಿ ದಿನಾಚರಣೆ, ಇನ್ನೊಂದು ಪತ್ರಿಕಾ ದಿನಾಚರಣೆ. ಅದ್ರ ಜೊತೆಗೆ ನನ್ನ ಒಂದು ಹುಟ್ಟುಹಬ್ಬ ಬಂದಿದೆಲ್ಲ, ಅದಕ್ಕೆ ನಾನು ಮೊಟ್ಟ ಮೊದಲಿದ್ದು ತಮ್ಮೆಲ್ಲರ ಸಮೂಹ, ತಮ್ಮೆಲ್ಲರ ಅಧಿಕಾರಿಗಳ ಬಂಧುಗಳ ಜೊತೆಗೆ ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರ ಜೊತೆಗೆ, ಸಿಬ್ಬಂದಿಗಳ ಜೊತೆಗೆ ಮತ್ತು ವಿಶೇಷ ಚೇತನರ ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸುವಂತಹ ಸಂದರ್ಭ ಇವತ್ತು ನನಗೆ ಬಂದಿದೆಲ್ಲ ಬಹಳ ಸಂತೋಷ ಮತ್ತು ವಿಶೇಷವಾದ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಮ್ಮ ತಾಲೂಕು ಆಡಳಿತಕ್ಕೆ, ತಾಲೂಕು ಪಂಚಾಯತಿಗೆ, ಎಲ್ಲ ಇಲಾಖೆಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ಬಹುತೇಕ ಇವತ್ತು ಅನೇಕ ನಮ್ಮ ವಿಶೇಷ ಚೇತನ ವಾಹನಗಳನ್ನು, ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದ್ವಿ. ಬಹುತೇಕ ಇವತ್ತು 18 ತ್ರಿಚಕ್ರವನ್ನು ಇವತ್ತು ಸಾಂಕೇತಿಕವಾಗಿ ನಾವು ಕೊಡ್ತಿದ್ದೀವಿ. ಬಹುತೇಕ ನನ್ನ ಒಂದು ಗುರಿ ಇದೆ ವಿಶೇಷ ಚೇತನರಿಗೆ, ಹೇಗೆ ಇವತ್ತು ಈ ಹುಡುಗನ ಮತಕ್ಷೇತ್ರದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಎಷ್ಟು ಜನ ಇದ್ದಾರೆ, ಎಷ್ಟು ಗ್ರಾಮೀಣ ಮಟ್ಟದಲ್ಲಿರ್ಬೋದು, ನಗರ ಮಟ್ಟದಲ್ಲಿರ್ಬೋದು, ಅವರಿಗೆಲ್ಲರಿಗೂ ಕೂಡ ತ್ರಿಚಕ್ರ ವಾಹನವನ್ನು ಬರೋ ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ಕೊಡುವಂತಹ ಕೆಲಸ ಮಾಡ್ತೇನೆ ಮಾತನಾಡಲು ಇಚ್ಛಪಡ್ತೀನಿ. ಯಾಕಂದ್ರೆ ಈ ಇದು ಕೂಡ 2016-17 ನಾನು ಖನಿಜ ನಿಧಿಯಲ್ಲಿ DMF ಫಂಡ್, ಆ DMF ಫಂಡ್ನಲ್ಲಿ ಸುಮಾರು 120 ವಾಹನಗಳನ್ನು ನಾನು ವಿತರಣೆ ಮಾಡಿದ್ದೆ. ತದನಂತರ ಇವತ್ತು 18 ಇಲಾಖೆ ಹತ್ರ ಬಂದಿದ್ದನ್ನು ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಖನಿಜ ನಿಧಿಯ ಇಲ್ಲಿ ಇರುವಂತಹ ಇನ್ನೂ ಅನುದಾನ, ಈಗಾಗಲೇ ಸುಮಾರು ನಾನು 60 ಲಕ್ಷ ರೂಪಾಯಿ ಅನುದಾನವನ್ನು ಅದಕ್ಕೆ ಒಂದು ಮೀಸಲಾಗಿ ಇಟ್ಟಿದ್ದೇನೆ. ಆ ವಿಶೇಷ ಚೇತನಿಗೆ ತ್ರಿಚಕ್ರ ವಾಹನವನ್ನು ಒದಗಿಸ್ಬೇಕಂತಾನೆ 60 ಲಕ್ಷ ರೂಪಾಯಿ ಇಟ್ಟಿದ್ದೇನೆ. ಆ ಎಲ್ಲ 60 ಲಕ್ಷ ರೂಪಾಯಿ ಆ ವಾಹನಗಳನ್ನು ಅವರಿಗೆ ತೆಗೆದುಕೊಡುವಂತ ಕೆಲಸ ಇವತ್ತು ಮಾಡ್ತೀವಿ ಅನ್ನೋ ಮಾತನಾಡಲು ಇಚ್ಛೆಪಡ್ತೇನೆ. ಮತ್ತು ವಿವಿಧ ತಾಲೂಕು ಪಂಚಾಯತಿ ಇಲಾಖೆಗೆ ಮತ್ತು ಲೈಬ್ರರಿಗೆ ಸಲಕರಣೆಗಳನ್ನ ಮತ್ತು ನಮ್ಮ ಅನೇಕ ಫಲಾನುಭವಿಗಳಿಗೆ ಇವತ್ತು ಹೊಲಿಗೆ ಯಂತ್ರಗಳನ್ನ ಮತ್ತು ನಮ್ಮ ವೀರ ಸೇವಾ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಅನೇಕ ಯೋಜನೆಗಳಿದಾವೆ. ಅದರಲ್ಲಿ ಬಸವ ಬೆಳಕು, ಜೀವಜಲ, ಆಶಾ ಕಿರಣ, ಇನ್ನೂ ಅನೇಕ ಯೋಜನೆಗಳಲ್ಲಿ ಇವತ್ತು ಆಯ್ಕೆಯಾದಂತಹ ಫಲಾನುಭವಿಗಳು ಕೂಡ ಇವತ್ತು ನಾನು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದ್ದೇನೆ. ಜೊತೆಗಲ್ಲಿ ಗಂಗಾ ಕಲ್ಯಾಣ ಇದೆ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ನಿಗಮದಿಂದ ಇವತ್ತು ಅನೇಕ ಅನುಕೂಲಗಳನ್ನು ಮತ್ತು ಸ್ವಯಂ ಉದ್ಯೋಗ ಕೂಡ ಇವತ್ತು ಟ್ಯಾಕ್ಸಿಯನ್ನು ತೆಗೆದುಕೊಳ್ಳುವಂತಹ ಕೆಲವಷ್ಟು ಜನಕ್ಕೆ 50% ಸಬ್ಸಿಡಿ, 50% ಸಬ್ಸಿಡಿಯಲ್ಲಿ ನಾವು ವಾಹನಗಳನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಇವತ್ತು ನೀರು ಸೇವೆಯಿಂದ ಪ್ರಭುತ್ವ ಮಾಡ್ತಾ ಇದ್ದೀವಿ. ಗಂಗಾ ಕಲ್ಯಾಣವನ್ನು ಕೊಡ್ತಾ ಇದ್ದೀವಿ, ವಿದ್ಯಾಭ್ಯಾಸಕ್ಕವರಿಗೆ ಸಹಾಯಸ್ತವನ್ನು ನೀಡ್ತಾ ಇದ್ದೀವಿ ಮತ್ತು ವಿದೇಶದಲ್ಲಿ ಓದುವಂತಹ ಮಕ್ಕಳಿಗೆ ಕೂಡ, ಯಾರಾದರೂ ವಿದೇಶದಲ್ಲಿ ಓದುವಂತಹ ಅಭ್ಯಾಸ ಓದುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ನಿಗಮ ಇವತ್ತು ಅವರಿಗೆ ಸಂಪೂರ್ಣವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಆ ವೆಚ್ಚವನ್ನು ಇವತ್ತು ನಾವು ಕೊಡುವಂತಹ ಕೆಲಸ ಇವತ್ತು ನಮ್ಮ ನಿಗಮದಿಂದ ಕೂಡ ಮಾಡ್ತಾ ಇದ್ದೀವಿ. ಬಹುತೇಕ ಈ ವರ್ಷದ ಇದು 2023-24 ಈ ಬರೋ ವರ್ಷ ಕೂಡ ನಾವು ಮತ್ತೆ ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಕರೆದಿದ್ವಿ. ನಮಗೆ ವಿಶೇಷ ಬ್ರೋಷರ್ಸ್ ಅನ್ನ ತಾಲೂಕು ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಎರಡು ಇಲಾಖೆಗಳು ಸೇರಿಕೊಂಡು ಈ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತೇನಿಲ್ಲಿ ತಾವೆಲ್ಲ ನನ್ನ ಜೊತೆಗೆ, ಯಾಕಂದ್ರೆ ನನಗೆ ನನ್ನಂತ ಪುಣ್ಯ ಅಂತ ಯಾರು ಅಲ್ಲ, ಯಾಕಂದ್ರೆ
ವಿಶೇಷ ಚೈತನ್ಯವು ಮತ್ತು ಎಲ್ಲ ಫಲಾನುಭವಿಗಳಿಗೆ ಜೊತೆಗೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಭಾಗ್ಯ ಸಿಕ್ತಲ್ಲ ನನ್ನ ತಪ್ಪಿರುವಂತ ಯಾರಿಲ್ಲ ಅನ್ನೋ ಮಾತ್ರ ನಾನು ಇಚ್ಛಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಇಲಾಖೆಯ ಮುಖ್ಯಸ್ಥರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಸನ್ಮಾನಿಸಿ ಗೌರವಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ಕುಟುಂಬದ ಪರವಾಗಿ ನನ್ನ ವಿಶೇಷವಾದ ಕೃತಜ್ಞತೆಗಳನ್ನು ಧನ್ಯವಾದ ಅರ್ಪಿಸಿ ತಮಗೆಲ್ಲರಿಗೂ ಶುಭವಾಗಲಿ. ಆ ಭಗವಂತ ಎಲ್ಲ ರೈತರಿಗೆ ಮಳೆ ಬೆಳೆಯನ್ನು ಕೊಟ್ಟು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಇವತ್ತು ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಯಾರು ಮಾತನಾಡುತ್ತೇನೆ. ಜಯ.